ಮಂಡ್ಯದಲ್ಲಿ ಸುಮಲತಾ ಅವರ ವಿರುದ್ಧವಾಗಿ ಇಬ್ಬರು ಮೂರು ಜನ ಸುಮಲತಾ ಅಂತ ಹೆಸರಿರ್ತಕ್ಕಂಥವರೇ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಸುದ್ದಿಯಾಗಿತ್ತು. ಈಗ ಕಲಬುರ್ಗಿ ಕೂಡ ಅದಕ್ಕಿಂತ ಹೊರತಾಗಿಲ್ಲ. ಜಾಧವ್ ಅಂತಕ್ಕಂಥವ್ರು ಇಬ್ಬರು, ಒಬ್ಬರು ಉಮೇಶ್ ಜಾಧವ್ ಬಿಜೆಪಿಯ ಅಭ್ಯರ್ಥಿ, ಲೋಕಸಭಾ ರಣಕಣದಲ್ಲಿ ಈಗ ಹೆಸರಿನ ಕಮಾಲ್ ಜೋರಾಗ್ತಾ ಇದೆ. ಒಂದು ಕಡೆ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್, ಮತ್ತೊಂದು ಕಡೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಇವರು ಶಂಕರ್ ಜಾಧವ್, ಇವರು ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಶಂಕರ್ ಜಾಧವ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಏಪ್ರಿಲ್ 3ರಂದು ಉಮೇಶ್ ಜಾಧವ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ರು. ಏಪ್ರಿಲ್ 4ರಂದು ನಾಮಿನೇಷನ್ ಮಾಡ್ತಾ ಇದ್ದಾರಂತೆ ಕೈ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ. ಹಾಗಾಗಿ ಇಲ್ಲೂ ಕೂಡ ಉಂಟಾಗಬಹುದು ಅಂತಕ್ಕಂಥ ಲೆಕ್ಕಾಚಾರ. ಒಬ್ಬರು ಉಮೇಶ್ ಜಾಧವ್, ಮತ್ತೊಬ್ಬರು ಶಂಕರ್ ಜಾಧವ್. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಅರವಿಂದ್ ಸೇತುರಾವ್. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.